ಇಡೀ ದೇಶದಲ್ಲಿ ಇದು ಪ್ರಥಮ ಬಾರಿ ಒಂದು ರಾಜ್ಯ ಸರ್ಕಾರ ಈ ರೀತಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಹಣದಲ್ಲೇ ಹೋಗಿ ಧರಣಾ ಮಾಡಿರತಕ್ಕಂಥದ್ದು ಪ್ರಥಮ ಇದು. ಇದರಲ್ಲಿ ಒಂದೇ ಇಲ್ಲ, ಎರಡು ವಿಷಯ ಇದೆ. ಮೋಸ್ಟ್ಲಿ ಕಾಂಗ್ರೆಸ್ಸು ಇಡೀ ದೇಶವನ್ನು ಕಳ್ಕೊಂಡಿದೆ. ದಕ್ಷಿಣ ಭಾರತದಲ್ಲಿ ಮಾತ್ರ ಎರಡು ಸರ್ಕಾರ ಇದೆ. ಅದರಿಂದಾಗಿ ಕೊನೆ ಪಕ್ಷ ಈ ದೇಶವನ್ನು ಒಡೆದು ಬಿಟ್ಟರೆ ಆ ದಕ್ಷಿಣ ಭಾರತವಾದರೂ ನಮ್ಮ ಕೈಲಿರ್ಬೋದು ಅನ್ನೋದು ಅವರ ತಲೆಯಲ್ಲಿ ಇದ್ದಂಗೆ ಕಾಣ್ತಾ ಇದೆ. ದಕ್ಷಿಣ ಭಾರತವನ್ನು ಒಡೆದು ಬಿಟ್ಟರೆ ಉತ್ತರ ದಕ್ಷಿಣ ಮಾಡಿ ಇದರಿಂದ ಇದು ಈ ಪೋರ್ಷನ್ ಆದರೂ ನಮ್ಮ ಕೈಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಇರ್ತದೆ ಅನ್ನೋದು ಅವರ ಭಾವನೆ ಇರಬಹುದು, ನನಗೆ ಗೊತ್ತಿಲ್ಲ. ಆ ಕಾರಣದಿಂದ ಸುರೇಶ್ ಅವರ ಕೈಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಇಡೀ ದೇಶದಲ್ಲಿ ಇದು ಪ್ರಥಮ ಬಾರಿ ಒಂದು ರಾಜ್ಯ ಸರ್ಕಾರ ಈ ರೀತಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಹಣದಲ್ಲೇ ಹೋಗಿ ಧರಣಾ ಮಾಡಿರತಕ್ಕಂಥದ್ದು ಪ್ರಥಮ ಇದು. ಇದರಲ್ಲಿ ಒಂದೇ ಇಲ್ಲ, ಎರಡು ವಿಷಯ ಇದೆ. ಮೋಸ್ಟ್ಲಿ ಕಾಂಗ್ರೆಸ್ಸು ಇಡೀ ದೇಶವನ್ನು ಕಳ್ಕೊಂಡಿದೆ. ದಕ್ಷಿಣ ಭಾರತದಲ್ಲಿ ಮಾತ್ರ ಎರಡು ಸರ್ಕಾರ ಇದೆ. ಅದರಿಂದಾಗಿ ಕೊನೆ ಪಕ್ಷ ಈ ದೇಶವನ್ನು ಒಡೆದು ಬಿಟ್ಟರೆ ಆ ದಕ್ಷಿಣ ಭಾರತವಾದರೂ ನಮ್ಮ ಕೈಲಿರ್ಬೋದು ಅನ್ನೋದು ಅವರ ತಲೆಯಲ್ಲಿ ಇದ್ದಂಗೆ ಕಾಣ್ತಾ ಇದೆ. ದಕ್ಷಿಣ ಭಾರತವನ್ನು ಒಡೆದು ಬಿಟ್ಟರೆ ಉತ್ತರ ದಕ್ಷಿಣ ಮಾಡಿ ಇದರಿಂದ ಇದು ಈ ಪೋರ್ಷನ್ ಆದರೂ ನಮ್ಮ ಕೈಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಇರ್ತದೆ ಅನ್ನೋದು ಅವರ ಭಾವನೆ ಇರಬಹುದು, ನನಗೆ ಗೊತ್ತಿಲ್ಲ. ಆ ಕಾರಣದಿಂದ ಸುರೇಶ್ ಅವರ ಕೈಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಇಡೀ ದೇಶದಲ್ಲಿ ಇದು ಪ್ರಥಮ ಬಾರಿ ಒಂದು ರಾಜ್ಯ ಸರ್ಕಾರ ಈ ರೀತಿ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಹಣದಲ್ಲೇ ಹೋಗಿ ಧರಣಾ ಮಾಡಿರತಕ್ಕಂಥದ್ದು ಪ್ರಥಮ ಇದು. ಇದರಲ್ಲಿ ಒಂದೇ ಇಲ್ಲ, ಎರಡು ವಿಷಯ ಇದೆ. ಮೋಸ್ಟ್ಲಿ ಕಾಂಗ್ರೆಸ್ಸು ಇಡೀ ದೇಶವನ್ನು ಕಳ್ಕೊಂಡಿದೆ. ದಕ್ಷಿಣ ಭಾರತದಲ್ಲಿ ಮಾತ್ರ ಎರಡು ಸರ್ಕಾರ ಇದೆ. ಅದರಿಂದಾಗಿ ಕೊನೆ ಪಕ್ಷ ಈ ದೇಶವನ್ನು ಒಡೆದು ಬಿಟ್ಟರೆ ಆ ದಕ್ಷಿಣ ಭಾರತವಾದರೂ ನಮ್ಮ ಕೈಲಿರ್ಬೋದು ಅನ್ನೋದು ಅವರ ತಲೆಯಲ್ಲಿ ಇದ್ದಂಗೆ ಕಾಣ್ತಾ ಇದೆ. ದಕ್ಷಿಣ ಭಾರತವನ್ನು ಒಡೆದು ಬಿಟ್ಟರೆ ಉತ್ತರ ದಕ್ಷಿಣ ಮಾಡಿ ಇದರಿಂದ ಇದು ಈ ಪೋರ್ಷನ್ ಆದರೂ ನಮ್ಮ ಕೈಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಇರ್ತದೆ ಅನ್ನೋದು ಅವರ ಭಾವನೆ ಇರಬಹುದು, ನನಗೆ ಗೊತ್ತಿಲ್ಲ. ಆ ಕಾರಣದಿಂದ ಸುರೇಶ್ ಅವರ ಕೈಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.